ಡಿಪ್ಲೊಮೊ ಸಿ ಇ ಟಿ ಸ್ಟಡಿ ಸರ್ಟಿಫಿಕೇಟ್. ಸೊ ಡಿಪ್ಲೊಮೊ ಸ್ಟಡಿ ಸರ್ಟಿಫಿಕೇಟ್ ಬಂದು ಮಿನಿಮಮ್ 7 ಇಯರ್ಸ್ ತಗೊಬೇಕು. ಸೊ ಇದು ಬಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ವರೆಗೂ ಯಾವ ಸ್ಕೂಲಲ್ಲಿ ಓದುತ್ತಿರೋ ಆ ಸ್ಕೂಲ್ದು ಕಂಪ್ಲೀಟ್ 10th ಸ್ಟ್ಯಾಂಡರ್ಡ್ ಸ್ಟಡಿ ಸರ್ಟಿಫಿಕೇಟ್ ತಗೊಬೇಕು. ಪ್ಲಸ್ ಡಿಪ್ಲೊಮೊದಲ್ಲಿ 3 ಇಯರ್ಸ್ ಓದಿರ್ತೀರ, ಆ 3 ಇಯರ್ಸ್ದು ಸ್ಟಡಿ ಸರ್ಟಿಫಿಕೇಟ್ ತಗೊಬೇಕು. ನೀವು ನಿಮ್ಮ ಕಾಲೇಜಲ್ಲಿ ಹೋಗಿ ಕೇಳಿ, ನಿಮ್ಮ ಕಾಲೇಜ್ ಆಫೀಸಲ್ಲಿ ಹೋಗಿ ಕೇಳಿ, ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ನೀವು ಟೋಟಲಿ 1 to 10th ಪ್ಲಸ್ ಡಿಪ್ಲೊಮೊ 3 ಇಯರ್ಸ್, 13 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ತಗೊಬೇಕು. ಫಾರ್ ಎಕ್ಸಾಂಪಲ್, ಯಾರನ 10th ಆದ್ಮೇಲೆ ಪಿ ಯು ಸಿ ಮಾಡಿದ್ರೆ ಪಿ ಯು ಸಿದು ಇಲ್ಲಿ ಕೌಂಟ್ ಆಗಲ್ಲ, ಅಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಲ್ಲ. ಓಕೆ, ನಿಮ್ಗೆ ಬೇಕಾಗಿರೋದು ಸಬ್ಮಿಟ್ ಮಾಡಬೇಕಾಗಿರೋದು 1 to 10th ಸ್ಕೂಲ್ ಸರ್ಟಿಫಿಕೇಟ್, ಆಮೇಲೆ ಡಿಪ್ಲೊಮೊದು ಫಸ್ಟ್ ಇಯರ್ ಇಂದ 3rd ಇಯರ್ಗೂ 3 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್, ಟೋಟಲ್ 13 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್. ಫಾರ್ ಮೋರ್ ಸಚ್ ಕೈಂಡ್ ಆಫ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡಿಪ್ಲೊಮೋ ಸಿಇಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಡಿ ಸರ್ಟಿಫಿಕೇಟ್ ಸಿಗ್ನೇಚರ್. ಸೊ ಸ್ಟಡಿ ಸರ್ಟಿಫಿಕೇಟ್ ತಗೊಂಡ್ ಬಂದಾದ್ಮೇಲೆ ಬಿ ಒ ಸೈನ್ ಮಾಡಿಸ್ಬೇಕು. ಓಕೆ, ಸೊ ಸ್ಟಡಿ ಸರ್ಟಿಫಿಕೇಟ್ ಬಂದು ಲೇಟೆಸ್ಟ್ ಆಗಿ ಈ ವರ್ಷದ ತಗೊಬೇಕಾಗತ್ತೆ. ಕೆಲವರೆಲ್ಲ ಕೇಳ್ತಾ ಇದ್ರೆ, ತುಂಬಾ ಜನ ಡೌಟ್ಸ್ ಕೇಳ್ತಾ ಇದ್ರೆ, ಏನು ಅಂತಂದ್ರೆ, ಸರ್ ನಾನು ಡಿಪ್ಲೊಮೋ ಜಾಯ್ನ್ ಆಗ್ಬೇಕಾದ್ರೆ ಸ್ಟಡಿ ಸರ್ಟಿಫಿಕೇಟ್ ಕೊಟ್ಟಿದ್ದೆ ಅದೇ ಆಗತ್ತಾ, ಅದೇ ಕನ್ಸಿಡರ್ ಮಾಡ್ತಾರಾ ಅಂತ. ಆಮೇಲೆ ಕೆಲವರು ಕಮೆಂಟ್ಸು ಮಾಡಿದ್ರು, ಸರ್ ಪ್ರೀವಿಯಸ್ ಸೀನಿಯರ್ ಕೇಳಿದೆ, ಅವ್ರು ಕೊಟ್ಟಿದ್ದಾರೆ ಅಕ್ಸೆಪ್ಟ್ ಮಾಡಿದಾರೆ ಅಂತ. ಅದು ಖಂಡಿತ ತಪ್ಪಾಗುತ್ತೆ, ಯಾಕಂದ್ರೆ ಅವ್ರು ಯಾವ ಇದ್ರಲ್ಲಿ ಅಕ್ಸೆಪ್ಟ್ ಮಾಡಿದ್ರೆ ಗೊತ್ತಿಲ್ಲ, ಅಬ್ಜೆಕ್ಷನ್ ಆಗುತ್ತೆ, ತಗೋ ಅಕ್ಸೆಪ್ಟ್ ಆಗಲ್ಲ ಅದು. ಸೊ ನೀವು ಏನು 1 to 10th ಓದಿದ್ದೀರಾ, ಕರೆಂಟ್ಲಿ ರೀಸೆಂಟ್ ಡಾಕ್ಯುಮೆಂಟ್ ತಗೊಬೇಕಾಗತ್ತೆ. ಬಿ ಎಸ್ ಚೇಂಜ್ ಆಗ್ತಾ ಇರ್ತಾರೆ, ಸೊ ರೀಸೆಂಟ್ ಡಾಕ್ಯುಮೆಂಟ್ ತಗೊಂಡು ಸರ್ಟಿಫಿಕೇಟ್ ತಗೊಂಡು ರೀಸೆಂಟ್ ಆಗಿ ಸ್ಕೂಲ್ ಹೋಗಿ ಅಲ್ಲಿ ಬಿ ಒ ಸೈನ್ ಮಾಡಿಸ್ಕೊಬೇಕಾಗತ್ತೆ. ಓಕೆ, ಆಮೇಲೆ ಸೊ ಬಿ ಒ ಸೈನ್ ಬಂದು ನಿಮ್ಮ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಮಾತ್ರ ಮಾಡಿಸ್ಕೊಬೇಕು, ಡಿಪ್ಲೊಮೋ ಸ್ಟಡಿ ಸರ್ಟಿಫಿಕೇಟ್ ಗೆ ಬೇಕಾಗಲ್ಲ. ಕಾಲೇಜ್ ಕಡೆಯಿಂದಾನೆ ಪ್ರಿನ್ಸಿಪಲ್ ಸೀಲೆಂಟ್ ಸಿಗ್ನೇಚರ್ ಹಾಕೊಟ್ಟಿರ್ತಾರೆ. ಓಕೆ, ಸೊ ಹಳೇದಾಗಲ್ಲ, ಹೊಸ ತಗೊಳ್ಳಿ. ಮತ್ತೆ ಬಿ ಒ ಸಿಗೆ ಸೀಲೆಂಟ್ ಸಿಗ್ನೇಚರ್ ಸ್ಕೂಲ್ ಮಾತ್ರ, ಡಿಪ್ಲೊಮೋಗ್ ಬರಲ್ಲ, ಪಿ ಯು ಸಿದು ಬೇಕಾಗಿಲ್ಲ. ಕೆಲವು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ ನಮ್ದು ಸ್ಕೂಲ್ 1 to 5th ಮುಚ್ಚೋಗಿದೆ, 1 to 3rd ಮುಚ್ಚೋಗಿದೆ, ಏನ್ ಮಾಡಬೇಕು ಅಂತ. ಓಕೆ, ಸೊ ಅವಾಗ ಏನ್ ಮಾಡಬೇಕು ಅಂತಂದ್ರೆ, ಯಾವ್ದು ಅವೈಲಬಿಲಿಟಿ ಇದೆ ಅದು ತಗೊಳ್ಳಿ. ಮಿನಿಮಮ್ 7 ಇಯರ್ಸ್ ಇರಬೇಕು ನಿಮಗೆ, 7 ಇಯರ್ಸ್ ಇದ್ರೆ ಸಾಕಾಗುತ್ತೆ. ಟು ಬಿ ಸೇಫರ್ ಸೈಡ್ 1 to 10th ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಂಗನ್ಬಿಟ್ಟು ಕಡಿಮೆ ಮಾಡಕ್ ಹೋಗ್ಬೇಡಿ, ಅವೈಲಬಿಲಿಟಿ ಇದ್ರೆ ಡೆಫಿನೆಟ್ಲಿ ತಗೊಳ್ಳಿ, ಅದನ್ನ ಕೇಳ್ತಾರೆ. ಓಕೆ, ಇನ್ ಕೇಸ್ ಅವೈಲಬಲ್ ಇಲ್ಲ ಅಂತಂದ್ರೆ ಮಿನಿಮಮ್ 7 ಇಯರ್ಸ್ ಇದ್ರೆ ಅಕ್ಸೆಪ್ಟಬಲ್ ಮಾಡ್ತಾರೆ. ಅವ್ರು ಕೇಳಿದಾಗ ನೀವು ಅವ್ರಿಗೆ ಹೇಳ್ಬೇಕಾಗತ್ತೆ ಆ ಸ್ಕೂಲ್ ಮುಚ್ಚೋಗಿದೆ ಅಂತ. ಓಕೆ, ಸೊ ದಟ್ಸ್ ಇಟ್. ಅವೈಲಬಿಲಿಟಿ ಇದ್ರೆ ನೀವು ಅದನ್ನ ತಗೊಳ್ಳಿ, ಇಲ್ಲ ಅಂತಂದ್ರೆ ಅವ್ರಿಗೆ ಮನವರಿಕೆ ಮಾಡಿ ಆ ಸ್ಕೂಲ್ ಓಪನ್ ಇಲ್ಲ ಅಂತ. ಓಕೆ, ಸೊ ಯಾವ್ದು ಅವೈಲಬಲ್ ಇದೆಯೋ ರೀಸೆಂಟ್ ಸ್ಟಡಿ ಸರ್ಟಿಫಿಕೇಟ್ ತಗೊಬೇಕು. ಹೋಪ್ ಯು ಗಾಟ್ ದ ಆನ್ಸರ್. ಫಾರ್ ಮೋರ್ ಸಚ್ ಕೈಂಡ್ ಆಫ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.